ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಧ್ರುವ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಕಳೆದ ವಾರ ನಾವು ಏನ್ ಅನ್ಕೊಂಡಿದ್ವಿ ಅದೇ ರೀತಿಯಾದಂತಹ ವಾತಾವರಣವನ್ನ ನೋಡಿದ್ವಿ ಬಹುತೇಕವಾಗಿ ಒಣ ವಾತಾವರಣ ಇರ್ತದೆ ಅಂತ ಹೇಳಿ ಹೇಳಿದ್ರು ಅದರ ಜೊತೆಗೆ ಪ್ರಖರವಾದಂತಹ ಬಿಸಿಲು ಮತ್ತೆ ಉಷ್ಣತೆ ಹೆಚ್ಚಾಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ಅನ್ನುವಂತಹ ಮಾತಿತ್ತು ಪ್ರಖರ ಬಿಸಿಲಿನ ಜೊತೆಗೆ ಒಣ ವಾತಾವರಣದ ಜೊತೆಗೆ ಮೋಡಗಳು ಸಹಿತ ಕಾಣಿಸಿಕೊಳ್ಳಬಹುದು ಆದ್ರ ಮಳೆಯ ಸಾಧ್ಯತೆಗಳು ಒಂದ್ ಎರಡು ದಿವಸ ಅನ್ನುವಂತಹ ಮಾತು ಇತ್ತು ಅಲ್ಲಲ್ಲಿ ಹಗುರವಾದಂತಹ ಮಳೆಗಳು ಮತ್ತ ಒಂದ್ ವೇಳೆ ಮಳೆ ಬಂತು ಅಂತಹ ಸನ್ನಿವೇಶ ನಿರ್ಮಾಣ ಆಯಿತು ಅಂತಂದ್ರೆ ಗುಡುಗು ಮಿಂಚಿನ ಆರ್ಭಟಗಳು ಇದ್ದೇ ಇರಬಹುದು ಅನ್ನುವಂತಹ ಸೂಚನೆ ಕೂಡ ನಮ್ಮ ತಜ್ಞರು ನೀಡಿದ್ರು ಅದೇ ಪ್ರಕಾರವಾದಂತಹ ವಾತಾವರಣ ಬಹುತೇಕವಾಗಿ ನಾವು ನೋಡಿದಿವಿ ಅಂತ ಹೇಳಿ ಹೇಳಬಹುದು ಅದು ನಿಮ್ಮ ಅನುಭವ ಕೂಡ ಹೌದು ಕೆಲವರು ತಾವು ನಮಗೆ ಕರೆ ಮಾಡಿ ತಮ್ಮ ವಿಚಾರಗಳನ್ನ ತಿಳಿಸಿದ್ದೀರಿ ಮಲ್ಲಿಕಾರ್ಜುನ್ ಸುಲೇಪೇಟ್ ಅವರು ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ ಅವರ ಅನುಭವವನ್ನ ನಾವೀಗ ಕೇಳೋಣ ನಮಸ್ಕಾರ ಸರ್ ನಾ ಕೊಳ್ಳೋರಿಂದ ಮಲ್ಲಿಕಾರ್ಜುನ ಮಾತಾಡ್ತೀನಿ ರೀ ಸರ್ ನೀವು ವಾರದ ಮುನ್ನೋಟದಲ್ಲಿ ಆರ್ನೂರ ಒಂದು ಸಂಚಿಕೆ ಪ್ರಕಾರ ಹೇಳಿದಿರಿ ಸರ್ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಹದಿನೆಂಟರ ತಕ್ಕ ಸರ್ ಅದೇ ಪ್ರಕಾರ ಬುಧವಾರ ಗುರುವಾರ ಬಿಸಿಲಿನ ವಾತಾವರಣ ಶುಕ್ರವಾರ ಶನಿವಾರ ಮಳೆ ವಾತಾವರಣ ರವಿವಾರ ಸುಮಾರು ಮಂಗಳವಾರ ಬಿಸಿಲಿನ ವಾತಾವರಣ ಹತ್ತು ಪರ್ಸೆಂಟು ಹೇಳಿದ್ರಿ ಸರ್ ಶುಕ್ರವಾರ ಶನಿವಾರ ಮೂವತ್ತ್ ಮೂವತ್ತೈದು ಪರ್ಸೆಂಟೇಜ್ ಹೇಳಿದ್ರಿ ಸರ್ ಗುಲ್ಬರ್ಗ ಬೀದರ್ ಜೈರಾಬಾದ್ ಲಾಕದಕ್ಕೆ ಸರ್ ಸರ್ ಬುಧವಾರ ದಿನ ಹೆಚ್ಚು ಕಡೆ ಬಂದ ಸಣ್ಣೂರು ಕೋಟೂರು ಕೋರುವಾರ ಗುಲ್ಬರ್ಗದಾಗ ಮಳಿ ಬಿದ್ದದ ಸರ್ ಬುಧವಾರ ದಿನ ನಮ್ಮ ಬಳಗದವ್ರು ಹೇಳ್ರಿ ಗುರುವಾರ ದಿನ ರಾತ್ರಿ ಜೈರಾಬಾದ್ ಸುತ್ತಮುತ್ತ ಬಿದ್ದದ್ರಿ ಸರ್ ಶುಕ್ರವಾರ ರಾತ್ರಿ ನಮ್ಮಲ್ಲಿ ಹನ್ನೆರಡು ಐದು ಮಿನಿಟ್ ಲಿಂದ ಹನ್ನೆರಡುವರೆ ತಕ್ಕ ಒಂದ್ ಇಪ್ಪತ್ತು ಮಿನಿಟ್ ಸಾಧನ ಮಳಿ ಬಿದ್ದಾವೆ ಸರ್ ಶನಿವಾರ ದಿನ ಸರ್ ದೊಡ್ಡ ದಳಿ ಚಿಕ್ಕನಿಂಗ್ ದಾಟಿ ಚಿಂಚೋಳಿ ತಾಲೂಕ ದಾಟ ಹೋಗಿದ್ರೆ ಸರ್ ಅಲ್ಲಿ ಮೂರು ಗಂಟೆ ಐದನೇ ಮಿನಿಟ್ ಲಿಂದ ಮೂರು ಗಂಟೆ ಎಂಟು ಮಿನಿಟ್ ತಗ ಮೂರು ಮಿನಿಟ್ ತುಂತುರು ಹನಿ ಕಟ್ತದೆ ಸರ್ ಸರ್ ಹಂಗೆ ನಿನ್ನೆ ರಾತ್ರಿ ನಮ್ಮಲ್ಲಿ ಹನ್ನೊಂದು ಗಂಟೆಗೆ ತುಂತುರು ಹನಿ ಕಟ್ತದೆ ಸರ್ ಕೊಳ್ಳೂರಿನಲ್ಲಿ ಪಟ್ಪಳಿ ಮೂರು ಹಳಿದಾಗ ತುಂತುರು ಹನಿ ಕಟ್ತದೆ ಸರ್ ರವಿವಾರನು ಬಿದ್ದದ ಸರ್ ತುಂತುರು ಹನಿ ಶನಿವಾರ ದಿನ ತುಂತುರು ಹನಿ ಬಿದ್ದ ಸರ್ ಇವತ್ತು ಸೋಮವಾರ ಸರ್ ಹುಲ್ಲು ಬಿಸಿಲಿನ ವಾತಾವರಣ ಕೂಡಿದಂತ ಮೋಡ ಕವಿದ ವಾತಾವರಣ ಇದೆ ಸರ್ ಸರ್ ನಮ್ ನೆಂಟರದ ಇವತ್ತು ಫೋನ್ ಮಾಡಿ ಕೇಳಿದ್ರಿ ಸರ್ ಗುಲ್ಬರ್ಗ ಜಿಲ್ಲೆ ಸಣ್ಣೂರ್ ಒಂದು ಇಪ್ಪತ್ತು ಮಿನಿಟ್ ಸಾಧನ ಮಳಿ ಬಿದ್ದಂತರ ಸರ್ ಸರ್ ಈ ವಾರ ನೀವು ಹೇಳಿದ ಪ್ರಕಾರ ಕರೆಕ್ಟ್ ಸಕ್ಸಸ್ ಆಗಿದ್ರಿ ಸರ್ ಮುಂದಿನ ನಾವು ಮುನ್ನೋಟದ ಬಗ್ಗೆ ನಾವು ನೀವ್ ಹೇಳಿದಿರಪ್ಪ ಅಂದ್ರೆ ಅದ್ರ ತಕ್ಕ ನಾವ್ ಕೆಲಸ ಹೋಗ್ತೇವ್ರಿ ಸರ್ ಥ್ಯಾಂಕ್ ಯು ಸರ್ ಆತ್ಮೀಯರೇ ನಾವು ತಮಗೆ ಮೆಸೇಜ್ ಕಳಿಸು ಅಂತ ಹೇಳಿ ಹೇಳ್ತೀವಿ ವಿಡಿಯೋಗಳನ್ನು ಕೂಡ ಕಳಿಸಬಹುದು ಆಡಿಯೋ ಕೂಡ ಕಳಿಸಬಹುದು ಅದನ್ನ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಬಳಸಿಕೊಳ್ತೀವಿ ಇದರಿಂದ ನಮಗೂ ಕೂಡ ತಾವು ಏನು ಅಧ್ಯಯನ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಗೊತ್ತಾಗ್ತದೆ ಯಾವ ರೀತಿ ತಾವು ಸ್ಪಂದನೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತದೆ ಅದ್ರ ಜೊತೆಗೆ ತಮಗ ಏನು ಅವಶ್ಯದ ಅನ್ನುವಂತಹ ಮಾತು ಕೂಡ ನಮಗ ಗೊತ್ತಾಗ್ತದೆ ಮತ್ತ ಆಕ್ಚುಲಿ ಏನ್ ಆಯಿತು ಕ್ಷೇತ್ರದೊಳಗ ನಾವು ಹೇಳಿದಂತಹ ಸೂಚನೆಗಳೇನು ಮತ್ತೆ ಸ್ಥಳದೊಳಗೆ ಏನಾಯ್ತು ಅನ್ನುವಂಥದ್ದು ತಮ್ಮ ಸ್ಪಂದನೆಯಿಂದ ನಮಗ ಗೊತ್ತಾಗ್ತದೆ ಆದ್ರೆ ಕೆಲವು ದಿನಗಳಿಂದ ನಾವು ನಮ್ಮ ಈ ಮೆಸೇಜ್ ಮಾಡುವಂತಹ ಒಂದು ಕಿಟಕಿ ಏನತ್ತದ ವಿಂಡೋ ಇರ್ತದಲ್ಲ ಅದನ್ನ ನಾವು ಬಂದ್ ಮಾಡಿವಿ ಯಾಕಪ್ಪ ಅಂತಂದ್ರ ಈಗ ಚುನಾವಣೆಯ ಸಮಯ ಈ ಸಮಯದೊಳಗ ನಾನು ಒಂದೆರಡು ಮಾತುಗಳನ್ನ ತಮಗೆ ಹೇಳಬೇಕು ಅನ್ನುವಂತ ಒಂದು ಅವಶ್ಯಕತೆ ಅದ ಆತ್ಮೀಯರೇ ಈ ಸಂದರ್ಭದೊಳಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಅಂತಂದ್ರ ಮಾದರಿ ನೀತಿ ಸಂಹಿತೆ ಜಾರಿ ಒಳಗ ಇರ್ತದ ಸೋಷಿಯಲ್ ಮೀಡಿಯಾ ಇರಬಹುದು ಮೀಡಿಯಾ ಇರಬಹುದು ಅಥವಾ ಸರ್ಕಾರಿ ಮಾಧ್ಯಮಗಳಿರಬಹುದು ಇಂಥ ಮಾಧ್ಯಮಗಳಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತಹ ಏನು ಪರ ವಿರೋಧಿ ಮಾತುಗಳೇನಿರ್ತವ ಅಥವಾ ಪರವಿರೋಧಿ ಅಭಿಪ್ರಾಯಗಳೇನಿರ್ತಾವ ಅವುಗಳನ್ನ ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾಡಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ಚುನಾವಣಾ ಆಯೋಗ ಕೊಟ್ಟಿರ್ತದ ಅದಕ್ಕೆ ನಾವೆಲ್ಲರೂ ಇದನ್ನ ಪಾಲಿಸೋದು ಬಹಳ ಮುಖ್ಯವಾದಂತಹದ್ದು ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರ್ತದ ಆದರೂ ಕೂಡ ಕೆಲವರು ಇಂತಹ ಪೋಸ್ಟ್ಗಳನ್ನ ಮಾಡುವುದು ಗಮನಕ್ಕೆ ಬಂದದ ಅದಕ್ಕಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ವಿಂಡೋವನ್ನ ನಾವು ಬಂದ್ ಮಾಡಿದ್ವಿ ಅದಕ್ಕ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಚುನಾವಣೆ ಆಗುವ ತನಕ ನಾವು ಇದ್ರ ಕಡೆ ಬಹಳಷ್ಟು ಲಕ್ಷ ಕೊಡಬೇಕಾಗ್ತದ ನೀತಿ ಸಂಹಿತೆಯನ್ನ ನಾವು ಗೌರವ ಕೊಟ್ಟು ಕಾಪಾಡಬೇಕಾಗ್ತದ ಅದಕ್ಕ ಈ ವಿಷಯವನ್ನ ತಾವು ಗಮನಿಸಿ ತಮ್ಮ ವೈಯಕ್ತಿಕ ಅದನ್ನ ನನ್ನ ನಂಬರಿಗೆ ತಾವು ತಮ್ಮ ಮೆಸೇಜ್ ಮೂಲಕ ಆಡಿಯೋ ಮೂಲಕ ವಿಡಿಯೋ ಮೂಲಕ ನಮಗ ಕಳಿಸಬಹುದು ಏನು ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರ್ತಾವ ಅವುಗಳನ್ನ ತಾವು ಹಂಚಿಕೊಳ್ಳೋದಕ್ಕ ಯಾವುದೇ ಅಡೆತಡೆ ಇಲ್ಲ ತಮ್ಮಲ್ಲಿ ಏನು ಅನುಭವ ಅದ ಅದನ್ನ ತಾವು ಜರೂರ್ ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಏನಾದರೂ ತಮಗೆ ಕೃಷಿ ಒಳಗ ಅಥವಾ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ಕಷ್ಟಗಳಿದ್ದು ಅಂತಂದ್ರೆ ನಮ್ಮ ಗಮನಕ್ಕ ತರಬಹುದು ಹೊಸ ವಿಷಯಗಳು ತಮಗೇನಾದರೂ ಗೊತ್ತಾಗಿದ್ದು ತಾಂತ್ರಿಕ ವಿಷಯಗಳು ತಮಗೇನಾದರೂ ಗೊತ್ತಾಗಿದ್ದು ಅಥವಾ ಹೊಸ ಇನೋವೇಷನ್ಸ್ ಹೊಸ ಸಂಶೋಧನೆಗಳು ತಮಗೆ ಏನಾದರೂ ಗೊತ್ತಾಗಿದ್ದು ಅಂತಂದ್ರೆ ಅವನು ಕೂಡ ತಾವು ನಮ್ಮ ಗಮನಕ್ಕೆ ತರಬಹುದು ಹಿಂಗ ತರಹೇವಾರಿ ಸಂವಾದವನ್ನ ನಾವು ಈ ಮೀಡಿಯಾ ಮೂಲಕ ಮಾಧ್ಯಮದ ಮೂಲಕ ಮಾಡಬಹುದಾಗಿದೆ ಅದರ ಸದುಪಯೋಗವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದೊಳಗೆ ಮತ್ತೊಮ್ಮೆ ತಮಗೆ ಹೇಳ್ತಾ ಚುನಾವಣಾ ನೀತಿ ಸಂಹಿತೆ ಜಾರಿ ಒಳಗಿರುವುದರಿಂದ ನಾವು ಈ ವಿಷಯದ ಕಡೆ ಲಕ್ಷ ಕೊಡಬೇಕಾಗ್ತದ ಅನ್ನುವಂಥದ್ದನ್ನ ನಮ್ಮ ಗಮನದೊಳಗ ಯಾವತ್ತು ಹೇಳಬೇಕು ಆತ್ಮೀಯರೇ ಅನೇಕ ಯೋಜನೆಗಳ ಮೂಲಕ ನಾವು ವಾತಾವರಣವನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತಾ ಸುಮಾರು ಐವತ್ತು ವರ್ಷಗಳ ಹಿಂದೆ ಒಂದು ಯೋಜನೆ ಸರ್ಕಾರ ಅನುಷ್ಠಾನಕ್ಕೆ ತಂದಿತ್ತು ಅದು ಏನಪ್ಪಾ ಅಂತಂದ್ರೆ ಹುಲಿ ಸಂರಕ್ಷಣಾ ಯೋಜನೆ ಪ್ರಾಜೆಕ್ಟ್ ಟೈಗರ್ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ ಮೂರರೊಳಗ ಈ ಹುಲಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಅನುಷ್ಠಾನಕ್ಕ ತಂದಿತ್ತು ಐವತ್ತು ವರ್ಷಗಳ ಆದ ನಂತರ ಈಗ ಸನ್ನಿವೇಶವನ್ನ ನೋಡಿದ್ರ ಏನು ಸರ್ಕಾರ ಒಂದು ಗುರಿಯನ್ನು ಹೊಂದಿತ್ತು ಮತ್ತೆ ಧ್ಯೇಯದೇಶವನ್ನು ಹೊಂದಿತ್ತು ಅದು ಬಹುತೇಕ ಸಫಲ ಆಗ್ಯದ ಅನ್ನುವಂಥದ್ದು ನಮ್ಗ ನಿಮಗ ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳ್ಬಹುದು ಪ್ರಾಜೆಕ್ಟ್ ಟೈಗರ್ ಮೂಲಕ ನಮ್ಮ ದೇಶದೊಳಗಿರುವಂತಹ ಹುಲಿಗಳ ಗಣತಿ ಮಾಡುವುದು ಅದರ ಜೊತೆಗೆ ಒಂದು ಪೂರಕವಾದಂತಹ ಒಂದು ಪರಿಸರವನ್ನ ನಿರ್ಮಾಣ ಮಾಡಿ ಹುಲಿಗಳ ಸಂತತಿಯನ್ನ ಅಭಿವೃದ್ಧಿ ಮಾಡುವುದು ಹುಲಿಗಳ ಸಂಖ್ಯೆಯನ್ನ ಅಭಿವೃದ್ಧಿ ಮಾಡುವಂತಹದ್ದು ಈ ದೇವ ದೇಶಗಳಲ್ಲಿ ಮುಖ್ಯವಾದಂತಹದ್ದು ಅಂತ ಹೇಳಿ ಹೇಳಬಹುದು ಐವತ್ತು ವರ್ಷಗಳ ನಂತರ ನಮ್ಮ ದೇಶದೊಳಗ ಇಡೀ ವಿಶ್ವದ ಶೇಕಡಾ ಎಪ್ಪತ್ತೈದರಷ್ಟು ಹುಲಿಗಳು ಅದಾವ ಅನ್ನುವಂಥದ್ದು ಬಹಳ ದೊಡ್ಡ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳಿ ಹೇಳ್ಬಹುದು ಇಡೀ ಜಗತ್ತಿನ ಶೇಕಡಾ ಎಪ್ಪತ್ತೈದರಷ್ಟು ಭಾಗ ನಮ್ಮ ದೇಶದೊಳಗ ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗಿನ ಒಂದು ಹುಲಿಗಳ ಸಂಖ್ಯೆ ನಾವು ನೋಡಿದ್ವಿ ಮೂರ್ ಸಾವಿರದ ಒಂದೂರ ಅರವತ್ತೇಳು ಹುಲಿಗಳು ದೇಶದೊಳಗ ಅದಾವ ಗಣತಿ ಮೂಲಕ ಅದು ಗೊತ್ತಾಗಿದೆ ಎರಡ್ ಸಾವಿರದ ಹದಿನೆಂಟರೊಳಗ ಎರಡ್ ಸಾವಿರದ ಒಂಬೈನೂರ ಅರವತ್ತೇಳು ಹುಲಿಗಳಿದ್ದು ಎರಡ್ ಸಾವಿರದ ಆರರೊಳಗ ಗಣತಿ ಚಾಲು ಆಯ್ತು ಒಂದೇ ಸಲ ಗಣತಿ ಮಾಡಿದಾಗ ನಮ್ಗ ಸಿಕ್ಕಂತಹ ಹುಲಿಗಳ ಸಂಖ್ಯೆ ಒಂದ್ ಸಾವಿರದ ನಾನೂರ ಹನ್ನೊಂದರಷ್ಟು ಆ ನಂತರ ಎರಡ್ ಸಾವಿರದ ಹತ್ತರೊಳಗ ಒಂದು ಸಾವಿರದ ಏಳುನೂರ ಆರು ಹುಲಿಗಳು ಎರಡ್ ಸಾವಿರದ ಹದಿನಾಲ್ಕರೊಳಗ ಎರಡ್ ಸಾವಿರದ ಎರಡು ನೂರ ಇಪ್ಪತ್ತಾರು ಹುಲಿಗಳು ಇದ್ದು ಈಗಿನ ಸಂಖ್ಯೆಯನ್ನ ನಾವು ನೋಡಿದ್ರ ಕಳೆದ ವರ್ಷ ಹುಲಿ ಗಣತಿ ಆಯ್ತು ಅದರ ಪ್ರಕಾರ ಒಟ್ಟು ನಮ್ಮಲ್ಲಿ ಈಗ ಮೂರ್ ಸಾವಿರದ ಒಂದೂರ ಅರವತ್ತೇಳು ಹುಲಿಗಳು ಅದಾವ ಅಂತ ಹೇಳಿ ಅಧಿಕೃತವಾದಂತಹ ಒಂದು ಮಾಹಿತಿ ನಮಗೆ ಸಿಕ್ಕದ ಕಳೆದ ನಾಲ್ಕು ವರ್ಷಗಳಲ್ಲಿ ಹುಲಿಗಳ ಸಂಖ್ಯೆ ಒಳಗ ಎರಡ್ನೂರಷ್ಟು ಹೆಚ್ಚಳ ಆಗಿರುವುದು ಬಹಳ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳಿ ಅನ್ಬಹುದು ಹುಲಿಗಳ ಸಂಖ್ಯೆ ಒಳಗ ಭಾರತ ವಿಶ್ವದೊಳಗೆ ಒಳಗಿರುವಂತಹದ್ದು ಹೆಮ್ಮೆ ಸಂಗತಿ ಅಂತ ಹೇಳಿ ಹೇಳಬಹುದು ಬೇರೆ ದೇಶಗಳಲ್ಲಿ ವನ್ಯಜೀವಿಗಳು ಕಡಿಮೆ ಆಗ್ತಾ ಇರುವಾಗ ಭಾರತದೊಳಗ ಸಂಸ್ಕೃತಿ ಪರಂಪರೆ ಮತ್ತ ಜೈವಿಕ ವೈವಿಧ್ಯತೆಯ ಕಾಳಜಿಯಿಂದಾಗಿ ಹುಲಿಗಳ ಸಂತತಿ ಹೆಚ್ಚದ ಪರಿಸರ ಮತ್ತು ಆರ್ಥಿಕತೆಗೆ ಸಮಾನ ಆದ್ಯತೆ ನೀಡುತ್ತಾ ಇರುವುದು ಇದಕ್ಕೆ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹುಲಿಗಳ ಕುರಿತು ನಮ್ಮ ದೇಶದೊಳಗ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಮಧ್ಯಪ್ರದೇಶದೊಳಗ ಹಳೆಯ ಶಿಲಾ ಚಿತ್ರಕಲೆ ಒಳಗ ಹುಲಿಗಳ ಚಿತ್ರಗಳದಾವ ಇರುವಂತಹ ವರ್ಲಿ ಅಂತ ಹಲವು ಸಮುದಾಯಗಳು ಹುಲಿಯನ್ನ ಪೂಜಿಸ್ತಾವ ಅನೇಕ ಜನ ಸಮುದಾಯಗಳು ಬಂಧುಗಳು ಅಂತ ಹೇಳಿ ಭಾವಿಸ್ತಾವ ಇನ್ನೊಂದು ಖುಷಿ ಕೊಡುವಂತಹ ವಿಚಾರ ಏನಪ್ಪಾ ಅಂತಂದ್ರ ಕರ್ನಾಟಕ ಹುಲಿಗಳ ಒಳಗ ಕಳೆದ ಬಾರಿಯ ವರದಿ ಒಳಗ ದೇಶದೊಳಗ ఎరడనే స్థాన ಪಡ್ಕೊಂಡಿತ್ತು ಮೊದಲೇ ಸ್ಥಾನದೊಳಗ ಮಧ್ಯಪ್ರದೇಶದೊಳಗ ಹೆಚ್ಚಿನ ಸಂಖ್ಯೆಯ ಹುಲಿಗಳು ಇದ್ದಾವೆ ಅನ್ನೋದು ವರದಿಯಾಗಿತ್ತು ನಮ್ಮ ರಾಜ್ಯದ ಬಗ್ಗೆ ಹೇಳುದಾಯ್ತಪ್ಪ ಅಂತಂದ್ರ ಹುಲಿಗಳ ಸಂರಕ್ಷಣೆ ಒಳಗ ಮುಖ್ಯವಾದಂತಹ ಪಾತ್ರ ನಮ್ಮ ರಾಜ್ಯದಿದೆ ಕರ್ನಾಟಕ ಐದು ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ಹೊಂದಿದೆ ಮೊದಲೇ ಸಲ ಹತ್ತೊಂಬತ್ತು ನೂರ ಎಪ್ಪತ್ ಮೂರರೊಳಗ ಬಂಡೀಪುರವನ್ನ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡಲಾಯಿತು ಹತ್ತೊಂಬತ್ ನೂರ ತೊಂಬತ್ತೆಂಟರೊಳಗ ಭದ್ರಾ ಅಭಯಾರಣ್ಯವನ್ನ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರೊಳಗ ನಾಗರಹೊಳೆ ಎರಡ್ ಸಾವಿರದ ಏಳರೊಳಗ ದಾಂಡೇಲಿ ಕಾಳಿ ಮತ್ತು ಎರಡ್ ಸಾವಿರದ ಹನ್ನೊಂದರೊಳಗ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶಗಳನ್ನಾಗಿ ಘೋಷಣೆ ಮಾಡಲಾಯಿತು ಭಾರತದ ಹದಿನೆಂಟು ರಾಜ್ಯಗಳಲ್ಲಿ ಒಟ್ಟು ಐವತ್ತೆರಡು ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ಘೋಷಣೆ ಮಾಡಲಾಗಿದೆ ರಾಜ್ಯದೊಳಗ ಹುಲಿಗಳ ವಾಸಕ್ಕೆ ಯೋಗ್ಯವಾದಂತಹ ವಾತಾವರಣದ ಅಲ್ಲದೆ ಹುಲಿಗಳ ಸಂರಕ್ಷಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದ್ದು ಇದರಿಂದಾಗಿ ಸಂಖ್ಯೆ ಒಳಗ ಏರಿಕೆ ಆಗದ ಅಂತ ಹೇಳಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಇದು ನಿಜ ಕೂಡ ಹೌದು ನಾವು ಈ ಸಂಖ್ಯೆಯನ್ನು ನೋಡಿದ್ರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಎರಡ್ನೂರಷ್ಟು ಹುಲಿಗಳು ಹೆಚ್ಚಳಾಗಿರುವುದು ಗಮನಕ್ಕೆ ಬರ್ತದ ಇದು ಇಲಾಖೆ ಮಾಡಿದಂತಹ ಪ್ರಯತ್ನಗಳಿಗೆ ಸಿಕ್ಕಂಥ ಬಹುಮಾನ ಅಂಥೇಳಿ ಹೇಳಬಹುದು ಆತ್ಮೀಯರೇ ಇನ್ನೊಂದು ವಿಶೇಷ ದಿನವನ್ನ ನಾವು ಇದೇ ವಾರದೊಳಗ ಆಚರಣೆ ಮಾಡ್ತಾ ಇದ್ದೀವಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ವಿಶ್ವ ಭೂಮಿ ದಿನ ಅಂತೇಳಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ವರ್ಲ್ಡ್ ಅರ್ತ್ ಡೇ ಅಂತ ಹೇಳಿ ಪ್ರತಿ ವರ್ಷ ಒಂದು ಧ್ಯವನ್ನ ಇಟ್ಟುಕೊಂಡು ಒಂದು ಘೋಷವಾಕ್ಯವನ್ನ ಇಟ್ಟುಕೊಂಡು ಆಚರಣೆ ಮಾಡುವುದು ತಮಗ ಗೊತ್ತಿರುವಂತಹದ್ದು ಈ ಭೂಮಿ ದಿನವನ್ನ ಆಚರಣೆ ಮಾಡುವುದರ ಉದ್ದೇಶ ತಮಗ ಗೊತ್ತದ ನಮ್ಮ ಭೂಮಿ ಮೇಲೆ ಈಗ ಸಾಕಷ್ಟು ಪ್ರಮಾಣದೊಳಗ ಮಾಲಿನ್ಯ ಆಗ್ತಾ ಇದೆ ಅದು ಜಲ ಮಾಲಿನ್ಯ ಇರಬಹುದು ವಾಯು ಮಾಲಿನ್ಯ ಇರಬಹುದು ಮಣ್ಣಿನ ಮಾಲಿನ್ಯ ಇರಬಹುದು ಏನು ನಮ್ಮ ಸಂಪನ್ಮೂಲಗಳದಾವ ಅಂತ ಎಲ್ಲ ಸಂಪನ್ಮೂಲಗಳಿಗೆ ಈಗ ಮಾಲಿನ್ಯದ ಭೀತಿ ಎದುರಾಗಿದೆ ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆ ಹೆಚ್ಚಳದಿಂದಾಗಿ ಏನಾಗ್ತಾ ಇದೆ ಅಂತಂದ್ರ ನಮ್ಮ ಏನು ಪಂಚಭೂತಗಳದಾವ ಅವೆಲ್ಲ ವಿಶ್ವ ಯುಕ್ತ ಆಗ್ತಾ ಇರೋದು ಮತ್ತ ಅದರ ಮೂಲಕ ನಮ್ಮ ಇಡೀ ಮನುಕುಲ ಮತ್ತ ಭೂಮಿ ಮೇಲೆ ವಾಸವಾಗಿರುವಂತಹ ಏನು ಜೀವಿಗಳದಾವ ಅವುಗಳ ಜೀವನಕ್ಕೂ ಕೂಡ ಸಂಚಕಾರ ಒದಗಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ಇದರ ಜೊತೆಗೆ ಆಧುನಿಕ ಬದುಕಿಗಾಗಿ ನಾವು ಏನು ನಮ್ಮ ಅರಣ್ಯಗಳನ್ನ ನಾಶ ಮಾಡ್ತಾ ಇದ್ದೀವಿ ಆಧುನಿಕತೆಗಾಗಿ ನಮ್ಮ ಹೊಸ ಹೊಸ ಬಿಲ್ಡಿಂಗ್ಗಳನ್ನ ನಾವು ನಿರ್ಮಾಣ ಮಾಡತಾ ಇದ್ದೀವಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇದನ್ನ ಪರಿಸರಕ್ಕೆ ಪೂರಕವಾಗಿ ಮಾಡದೇ ಹೋದ್ರೆ ಏನೇನು ಪರಿಣಾಮಗಳಾಗತ್ತಾವೆ ಅನ್ನೋದನ್ನ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ ಅದಕ್ಕ ಏನೇ ಅಭಿವೃದ್ಧಿ ಮಾಡೋದ್ರ ಸಹಿತ ಅಥವಾ ಏನೇ ನಮ್ಮ ಚಟುವಟಿಕೆಗಳನ್ನ ಪರಿಸರದ ಸಂದರ್ಭದೊಳಗೆ ಹೇಳ್ಬೇಕಾಯ್ತಪ್ಪ ಅಂತಂದ್ರ ಪೂರಕವಾದಂತಹ ಚಟುವಟಿಕೆಗಳನ್ನ ನಾವು ಮಾಡಿಕೊಂಡು ಸಹಜವಾಗಿ ಬದುಕುವುದ್ರ ಕಡೆ ನಾವು ಗಮನ ಕೊಡಬೇಕಾಗಿದೆ ಇಲ್ಲಿ ತನಕ ಸಾಕಷ್ಟು ಅಂಕಿ ಸಂಖ್ಯೆಗಳನ್ನ ನಾವು ನೋಡಿವಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗ್ತಾ ಇದೆ ಎಷ್ಟು ಸಲ್ಫರ್ ಡೈಆಕ್ಸೈಡ್ ಉತ್ಪಾದನೆ ಆಗ್ತಾ ಇದೆ ಮತ್ತೆ ವಾತಾವರಣದೊಳಗೆ ಏನೇನು ಬದಲಾವಣೆಗಳಾಗ್ತಾ ಇದ್ದಾವೆ ವಿಶೇಷವಾಗಿ ಹಸಿರು ಮನೆ ಪರಿಣಾಮಗಳನ್ನ ನೀಡುವಂತಹ ಅನಿಲಗಳ ಉತ್ಪಾದನೆಯಿಂದ ಭೂಮಿಯ ಕಾವು ಹೆಚ್ಚಾಗ್ತಾ ಇದೆ ಈ ಭೂಮಿಯ ಕಾವು ಹೆಚ್ಚಾದ ನಂತರ ಏನಾಗ್ತಾ ಇದೆ ಅಂತಂದ್ರೆ ವಾತಾವರಣದ ಮೇಲೆ ದುಷ್ಪರಿಣಾಮ ಬೀರಿ ನಮ್ಮ ಮಳೆಗಳ ಮೇಲೆ ಮಾನ್ಸೂನ್ ಮೇಲೆ ಉಷ್ಣತೆಯ ಮೇಲೆ ಎರ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಸಾಕಷ್ಟು ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಇವತ್ತಿನ ದಿವಸ ಗಂಭೀರವಾದಂತಹ ಹೆಜ್ಜೆಗಳನ್ನ ನಾವು ಇಡಬೇಕಾಗಿದೆ ಸಾಮಾನ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ ಗಿಡಗಳನ್ನ ನೆಡಬೇಕು ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಮಾಡಬಾರದು ಅದರ ಜೊತೆಗೆ ಗ್ರೀನ್ ಎನರ್ಜಿ ಹಸಿರು ಶಕ್ತಿಯ ಸಂಪನ್ಮೂಲಗಳನ್ನ ನಾವು ಬಳಸಬೇಕು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸೌರ ವಿದ್ಯುತ್ ಅನ್ನ ನಾವು ಉಪಯೋಗ ಮಾಡುವಂತದ್ದು ಪವನ ವಿದ್ಯುತ್ ಶಕ್ತಿಯನ್ನ ಉಪಯೋಗ ಮಾಡುವಂತದ್ದು ಇವುಗಳ ಕಡೆ ನಾವು ಗಮನ ಹರಿಸಿದ್ರ ಬಹುಶಃ ನಾವು ಭೂಮಿಯ ಮಾಲಿನ್ಯವನ್ನ ಕಡಿಮೆ ಮಾಡುವಂತಹ ಒಂದು ನಿಟ್ಟಿನೊಳಗ ಒಂದು ಗಂಭೀರವಾದಂತಹ ಒಂದು ಹೆಜ್ಜೆ ಮತ್ತ ಫಲಪ್ರದವಾದಂತಹ ಹೆಜ್ಜೆಯನ್ನ ಇಡಬಹುದು ಅಂತ ಹೇಳಿ ಅನಿಸ್ತದ ಅದೇ ಮಾತನ್ನ ನಮ್ಮ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಎಷ್ಟು ಸಾಧ್ಯದ ಅಷ್ಟು ನಾವು ಗಿಡಗಳನ್ನು ಹಚ್ಚುವಂತಹ ಒಂದು ಪರಿಪಾಠವನ್ನ ಮಾಡ್ಕೊಳ್ಬೇಕು ಗಿಡಗಳನ್ನು ಹಚ್ಚಿದ್ರೆ ಏನಾಗ್ತದ ಅವು ಆಮ್ಲಜನಕವನ್ನ ವಾತಾವರಣಕ್ಕೆ ನೀಡುತ್ತಾವತಾವರಣದೊಳಗಿರುವಂತಹ ವಿಷಾನಿಲಗಳೇನದವ ವಿಶೇಷವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದನ್ನ ಅದನ್ನ ಹೀರಿಕೊಂಡು ಆಹಾರ ಉತ್ಪಾದನೆ ಮಾಡ್ತಾವ ಮತ್ತ ಆಕ್ಸಿಜನ್ ಆಮ್ಲಜನಕವನ್ನ ವಾತಾವರಣಕ್ಕ ಬಿಡ್ತಾವ ಹಿಂಗಾಗಿ ಅವು ಆಮ್ಲಜನಕದ ಫ್ಯಾಕ್ಟರಿಗಳಾಗಿ ಇಡೀ ಭೂಮಿಗೆ ಒಂದು ಆಮ್ಲಜನಕದ ಮೂಲಕ ಶಕ್ತಿಯನ್ನ ತುಂಬ ಅನ್ನುವಂತಹ ವಿಚಾರ ತಮಗ ಗೊತ್ತಿರಲಿ ಅದಕ್ಕ ಈ ನಿಟ್ಟಿನೊಳಗ ನಾವು ಗಂಭೀರವಾದಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಆಮೇಲೆ ನಮಗೆ ಬೇಕಾದಂತಹ ಜೀವಿಗಳೇನದಾವ ಅವು ಕೀಟಗಳಿರಬಹುದು ಪಕ್ಷಿಗಳಿರಬಹುದು ಪ್ರಾಣಿಗಳಿರ್ಬಹುದು ಅವುಗಳ ಸಂಖ್ಯೆ ಹೆಚ್ಚಾಗುವಂತಹ ಒಂದು ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಒಂದು ವೇಳೆ ಒಂದು ಗಿಡ ಹೆಚ್ಚಿನ ಬೀಜಗಳನ್ನ ಬಿಟ್ಟು ಹಣ್ಣುಗಳನ್ನ ಬಿಟ್ಟು ಅದರ ಸಂತತಿಯನ್ನ ಮುಂದುವರೆಸಬೇಕಾದ್ರೆ ಅದಕ್ಕೆ ಪರಾಗಸ್ಪರ್ಶ ಆಗ್ಬೇಕಾಗ್ತದ ಪರಾಗಸ್ಪರ್ಶ ಆಗಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಕೀಟಗಳು ಬೇಕು ಕೀಟಗಳಲ್ಲಿ ಕೂಡ ವಿಶೇಷವಾಗಿ ಜೇನು ನೊಣಗಳಿರಬೇಕಾಗ್ತದ ಜೇನು ನೊಣಗಳು ಈ ಭೂಮಿ ಮೇಲೆ ಇರುವಂತಹ ಸುಮಾರು ನಾನ್ನೂರಕ್ಕೂ ಹೆಚ್ಚು ಆಹಾರ ಬೆಳೆಗಳನ್ನ ಪರಾಗಸ್ಪರ್ಶ ಮಾಡಿ ನಮಗೆ ಆಹಾರ ತಯಾರಿಸಿ ಕೊಡುವಂತಹ ಬೆಳೆಗಳನ್ನ ಕಾಪಾಡತವ ಅದಕ್ಕ ಅಂತ ಜೇನು ನೊಣಗಳಿಗೆ ನಾವು ಒಳ್ಳೆಯ ಸೂಕ್ತವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಿಕೊಡಬೇಕು ಅಂದ್ರ ರಾಸಾಯನಿಕಗಳನ್ನ ಬಳಸದೇ ಇರುವಂತಹ ಕೃಷಿಯನ್ನ ಮಾಡಬೇಕು ವಿಷಯುಕ್ತವಾದಂತಹ ರಾಸಾಯನಿಕಗಳನ್ನ ನಾವು ಬಳಸಿದ್ರೆ ಅವುಗಳಿಗೆ ಕೂಡ ಸಂಚಕಾರ ಒದಗ್ತದ ಅವು ಒಂದ್ ವೇಳೆ ಸತ್ ಹೋದು ಅಂತಂದ್ರ ನಮ್ಮ ಮುನ್ನ ಉಳಿಸುವಂತವರು ಬಹುಶಃ ಯಾರು ಇರುವುದಿಲ್ಲ ಅನ್ನುವ ಮಾತನ್ನ ನಾವು ಗಮನಿಸಬೇಕು ಅದಕ್ಕೆ ನಮಗ ಬೇಕಾದಂತಹ ಸ್ನೇಹಿ ಆಗಿರುವಂತಹ ಜೀವಿಗಳನ್ನ ನಾವು ಉಳಿಸೋದ್ರ ಕಡೆ ಲಕ್ಷ ಕೊಡಬೇಕಾಗಿದೆ ಆ ನಿಟ್ಟಿನೊಳಗ ನಾವು ಹೆಜ್ಜೆ ಹಾಕಬೇಕಾಗಿದೆ ಆದ್ಮೇರಿ ಭೂಮಿ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿಲ್ಲ ಭೂಮಿ ಬಹಳ ಅದ್ಭುತವಾದಂತಹ ಒಂದು ಗ್ರಹ ಹಸಿರು ಗ್ರಹ ಇದನ್ನ ನೀಲಿ ಗ್ರಹ ಅಂತ ಕೂಡ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಇದ್ರ ಮೇಲೆ ಮೂರಷ್ಟು ನೀರು ಇದೆ ಒಂದು ಭಾಗ ನೆಲ ಇದೆ ಇಡೀ ಬ್ರಹ್ಮಾಂಡದೊಳಗ ಇಲ್ಲಿ ತನಕ ನಮಗಿರುವಂತಹ ಜೀವಂತ ಗ್ರಹ ಅಂತಂದ್ರ ಭೂಮಿ ಇದು ಸುಮಾರು ನಾನೂರ ಅರವತ್ತು ಕೋಟಿ ವರ್ಷಗಳ ಹಿಂದ ಹುಟ್ಟಿತು ಅಂತ ಹೇಳಿ ವಿಜ್ಞಾನಿಗಳು ಲೆಕ್ಕ ಹಾಕ್ತಾ ಇದರ ಆಕಾರ ಹೆಂಗದ ಅಂತ ಹೇಳಿ ಕೇಳಿದ್ರೆ ನಾವು ಭೂಮಿ ದುಂಡಾಗ್ಯದ ಅಂತ ಹೇಳಿ ಹೇಳ್ತೀವಿ ಮೊದಲಿನ ದಿನಗಳಲ್ಲಿ ಇನ್ನೂ ಭೂಮಿ ಬಗ್ಗೆ ಗೊತ್ತಿರಲಾರಂತಹ ದಿನಗಳಲ್ಲಿ ಭೂಮಿ ಸಪಾಟದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಜನಸಾಮಾನ್ಯರು ಆದ್ರೆ ವಿಜ್ಞಾನಿಗಳು ಅದನ್ನ ಕಂಡುಕೊಂಡ್ರು ಭೂಮಿ ಸಪಾಟಾಗಿಲ್ಲ ಅನ್ನುವಂತಹ ಮಾತು ಮತ್ತ ಈಗಿನ ತಜ್ಞರು ಹೇಳುವ ಪ್ರಕಾರ ನಿಖರವಾಗಿ ಪೂರ್ತಿ ಭೂಮಿ ದುಂಡಗೂ ಸಹಿತ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಸಪಾಟು ಇಲ್ಲ ಸಂಪೂರ್ಣವಾಗಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದ್ರೊಳಗ ವ್ಯತ್ಯಾಸಗಳದಾವ ನಾವು ಸ್ಯಾಟಲೈಟ್ ಚಿತ್ರಗಳನ್ನ ನೋಡಿದ್ರೆ ಒಂದು ಕಿತ್ತಳೆ ಹಣ್ಣಿನ ಆಕಾರದ ಭೂಮಿ ನಮಗ ಕಾಣಿಸ್ತದ ರೇಖೆ ಒಳಗ ಏನು ಭೂಮಿಯ ಸುತ್ತಳತೆ ಅದ ಅದು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ನಷ್ಟ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ನಡುವಿನ ಒಂದು ಭೂಮಿಯ ಸುತ್ತಳತೆ ಎಷ್ಟದಪ್ಪ ಅಂತಂದ್ರೆ ಹನ್ನೆರಡ್ ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ನಷ್ಟ ಒಟ್ಟು ಈ ಎರಡಕ್ಕೂ ಒಂದು ನಲವತ್ತೆರಡು ಕಿಲೋಮೀಟರ್ ನಷ್ಟು ಮಂತ್ರ ಬರ್ತದ ಅಂದ್ರ ಗಮನಿಸ್ಬೇಕು ಅಗದಿ ಸೂಕ್ಷ್ಮವಾಗಿ ಭೂಮಿ ದುಂಡಗಿಲ್ಲ ಅನ್ನುವಂತ ಮಾತು ನಮಗ ಇದರಿಂದ ಗೊತ್ತಾಗ್ತದ ಭೂಮಿ ಬಗ್ಗೆ ಆಶ್ಚರ್ಯಕರವಾದಂತಹ ಮಾಹಿತಿಗಳು ನಮಗ ಲಭ್ಯ ಆಗ್ತಾವ ಕೇಳ್ಕೊತ ಹೋದ್ರ ಭೂಮಿ ಹುಟ್ಟಿದಾಗ ಭೂಮಿಯ ಮೇಲಿನ ಒಂದು ದಿನದ ಅವಧಿ ಎಷ್ಟಿತ್ತು ಅಂತ ಹೇಳಿ ನೀವೆಂದಾದ್ರು ಯೋಚನೆ ಮಾಡಿದ್ದೀರಿ ಈಗಿನ ಒಂದು ದಿವಸದ ಅವಧಿ ಎಷ್ಟು ಅಂತ ಹೇಳಿ ಕೇಳಿದ್ರೆ ನೀವು ಹೇಳ್ತೀರಿ ಇಪ್ಪತ್ನಾಲ್ಕು ತಾಸು ಒಂದು ದಿವಸಕ್ಕೆ ಅದ ಅಂತ ಹೇಳಿ ಹೇಳ್ತಾ ಇದ್ದೀರಿ ಆದ್ರೆ ಭೂಮಿ ಹುಟ್ಟಿದಾಗ ಈ ಅವಧಿ ಬಹಳ ಕಡಿಮೆ ಇತ್ತು ಬಹಳ ಕಡಿಮೆ ಅಂತಂದ್ರೆ ಎಷ್ಟು ಕೇವಲ ಆರು ತಾಸದೊಳಗ ಒಂದು ದಿವಸ ಮುಗಿತಿತ್ತು ಅಂದ್ರ ಭೂಮಿಯ ತಿರುಗುವಂತಹ ವೇಗ ಏನಿತ್ತು ಅದು ಬಹಳ 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 ತೀವ್ರವಾಗಿತ್ತು ಅಂತ ಹೇಳಿ ಹೇಳ್ಬೋದು ಅದು ಬದಲಾಗ್ತಾ ಬದಲಾಗ್ತಾ ಬದ್ಲಾಗ್ತಾ ಈಗ ಇಪ್ಪತ್ನಾಲ್ಕು ತಾಸಿಗೆ ಬಂದಿದೆ ಆರುನೂರ ಇಪ್ಪತ್ತು ದಶಲಕ್ಷ ವರ್ಷಗಳ ಹಿಂದೆ ಅದು ಇಪ್ಪತ್ತೆರಡು ತಾಸ ಈಗ ಅದು ಇಪ್ಪತ್ನಾಲ್ಕು ತಾಸು ಆಗುತ್ತೆ ದಿನದ ಅವಧಿ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿ ನೂರು ವರ್ಷಕ್ಕ ಒಂದು ಪಾಯಿಂಟ್ ಏಳು ಮಿಲಿ ಸೆಕೆಂಡ್ ಗಳಷ್ಟು ಹೆಚ್ಚಾಗ್ತಾ ಇರೋದನ್ನ ತಜ್ಞರು ನಮಗ ತಿಳಿಸ್ತಾ ಇದ್ದಾರೆ ಪ್ರತಿ ನೂರು ವರ್ಷಕ್ಕ ಒಂದು ಪಾಯಿಂಟ್ ಏಳು ಮಿಲಿ ಸೆಕೆಂಡ್ ಗಳಷ್ಟು ವೇಗ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಈ ದಿನದ ಅವಧಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಿನೊಳಗೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಹೇಳ್ತಾವ ಖಂಡಿತವಾಗಿ ಕೆಲವರಲ್ಲಿ ಕೂಡ ಹೇಳ್ಬಹುದು ಯಾಕ ಈ ದಿನದ ಅವಧಿ ಹೆಚ್ಚಾಗ್ತಾ ಇದೆ ಅಂತಂದ್ರ ಚಂದ್ರನ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಇದರ ಮೇಲೆ ಪರಿಣಾಮ ಆಗ್ತಾ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕೆ ಭೂಮಿಯ ದಿನದ ಅವಧಿ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಈ ಭೂಮಿ ಮೇಲೆ ಅತ್ಯಂತ ಒಣ ಪ್ರದೇಶ ಯಾವುದು ಅಂತ ಹೇಳಿ ನೀವೇನಾದ್ರೂ ಲೆಕ್ಕ ಹಾಕಿದ್ರೆ ಕೆಲವರಾದ್ರು ಮರುಭೂಮಿಗಳು ಅಂತ ಹೇಳಿ ಹೇಳ್ಬಹುದು ಅಂತ ಒಂದು ಊಹೆಯನ್ನ ನಾವು ಮಾಡ್ಕೊಳ್ಬಹುದು ನಿಜ ಯಾರು ಮರುಭೂಮಿ ಅಂತ ಹೇಳಿ ಅಂತ ಇದ್ದೀರಿ ಅದು ನೂರಕ್ಕೆ ನೂರಷ್ಟು ಸತ್ಯ ಅದರೊಳಗೂ ವಿಶೇಷವಾಗಿ ದಕ್ಷಿಣ ಅಮೆರಿಕದ ಚಿಲಿ ದೇಶದೊಳಗ ಒಂದು ಮರುಭೂಮಿ ಅದ ಅದ್ರ ಹೆಸರು ಅಟಕಾಮ ಮರುಭೂಮಿ ಅಂತ ಹೇಳಿ ಬಹಳ ದೊಡ್ಡ ಮರುಭೂಮಿ ಇದು ಜಗತ್ತಿನೊಳಗ ಅತ್ಯಂತ ಒಣ ಪ್ರದೇಶ ಇರುವಂತಹ ಮರುಭೂಮಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ವಾರ್ಷಿಕವಾಗಿ ಎಷ್ಟು ಮಳೆ ಆಗ್ತದೆ ಗೊತ್ತಾ ಕೇವಲ ಪಾಯಿಂಟ್ ಎಂಟು ಮಿಲಿಮೀಟರ್ ನಷ್ಟು ಒಂದು ಮಿಲಿಮೀಟರ್ ಇಲ್ಲ ಪಾಯಿಂಟ್ ಎಂಟು ಮಿಲಿಮೀಟರ್ ನಷ್ಟು ವಾರ್ಷಿಕ ಮಳೆ ಆಗ್ತಾ ಇದೆ ಇದು ಎಲ್ಲದ ಅಟ್ಕಾಮ ಮರುಭೂಮಿ ಬಗ್ಗೆ ನಿಮಗೆ ಹೇಳಬೇಕು ಅಂತಂದ್ರೆ ನೀವು ಚಿಲಿದೇಶ ಎಲ್ಲದ ದಕ್ಷಿಣ ಅಮೆರಿಕ ಎಲ್ಲದ ಅಂತ ಹೇಳಿ ಕೇಳಬಹುದು ಅದಕ್ಕೆ ಒಂದು ಸರಳವಾದಂತಹ ಉದಾಹರಣೆ ಕೊಡ್ತೀನಿ ಈ ಒಂದು ಅಟ್ಕಾಮ ಮರುಭೂಮಿ ಪ್ಯಾಸಿಫಿಕ್ ಮಹಾಸಾಗರ ಶಾಂತ ಮಹಾಸಾಗರ ಅಂತ ಹೇಳಿ ಜಗತ್ತಿನ ಅತ್ಯಂತ ದೊಡ್ಡ ಸಾಗರ ಏನಿದೆ ಆದ್ರ ಮಗ್ಲಿರುವಂತ ಭೂಪ್ರದೇಶ ಅಷ್ಟಾದ್ರೂ ಸಹಿತ ಅಲ್ಲಿ ವಾರ್ಷಿಕ ಮಳೆಯ ಪ್ರಮಾಣ ಅತ್ಯಂತ 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 ಕಡಿಮೆ ಅಟಕಾಮ ಮರುಭೂಮಿಯ ಕೆಲಕಾಮ ಅನ್ನುವಂತಹ ಒಂದು ನಗರದೊಳಗ ಸುಮಾರು ನಾಲ್ಕುನೂರು ವರ್ಷ ಮಳೆಯೇ ಇದ್ದಿದ್ದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ನಗರ ಮಳೆನೆ ನೋಡ್ಲಿ ನಾ ನಾಲ್ಕುನೂರು ವರ್ಷಗಳು ಆದ್ರೆ ಹತ್ತೊಂಬತ್ತು ಎಪ್ಪತ್ತೆರಡರೊಳಗೆ ಒಂದು ಸಲ ಬಿರುಗಾಳಿ ಬೀಸಿ ಅಲ್ಲಿ ಸ್ವಲ್ಪ ತೇವ ಆಗಿತ್ತು ಮರುಭೂಮಿ ಅಂತ ಅಂದ್ಕೊಳ್ಳಿ ನಿಮ್ಗೆ ಅನಿಸ್ತದ ಬರೀ ಬಿಳಿ ಉಸುಕು ಭಯಂಕರ ಬಿಸಿಲು ಒಣ ಹವೆ ಇವೆಲ್ಲ ಸಾಮಾನ್ಯ ಅಂತ ಹೇಳಿ ನೀವು ತಿಳ್ಕೊಂಡಿರ್ತೀರಿ ನಮ್ಮ ರಾಜಸ್ಥಾನದ ಥಾರ್ ಮರುಭೂಮಿಗಳಿಗೂ ಸಹಿತ ನಾವು ಇದನ್ನು ನೋಡ್ತಾ ಇದ್ದೀವಿ ಅರೇಬಿಯಾದ ಮರಳುಗಾಳಿನಲ್ಲಿ ಸಹಿತ ನಾವು ಇದನ್ನು ನೋಡ್ತಾ ಇದ್ದೀವಿ ಆದ್ರೆ ಅಟಕಾಮ ಮರುಭೂಮಿ ಏನದಲ್ಲ ಇದರ ವಿಶೇಷತೆ ಏನು ಅಂತಂದ್ರ ಇದು ಉಳಿದ ಮರುಭೂಮಿಗಳಿಂತ ಬಹಳ ತಂಪಾಗಿರುವಂತಹ ಮರುಭೂಮಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ವಿಶೇಷ ಅಲ್ಲ ಇಲ್ಲಿ ಬಿಸಿಲಿನ ಬಾಧೆ ಅಷ್ಟಿಲ್ಲ ಅನ್ನುವಂತ ಮಾತನ್ನ ನಾವು ನೋಡಬಹುದು ಆದ್ಮೇಲೆ ಮರಳುಗಾಡು ಅಂತಂದ್ರೆ ಏನು ಅಲ್ಲಿ ಏನು ಬೆಳೆಯಂಗಿಲ್ಲ ನೀರ್ ಇರಂಗಿಲ್ಲ ಸಸ್ಯಗಳು ಇರಂಗಿಲ್ಲ ಆಹಾರ ಉತ್ಪಾದನೆ ಆಗಂಗಿಲ್ಲ ಇದು ಯಾಕಂತಂದ್ರ ಅಲ್ಲಿ ಕಾಲ ಕಾಲಕ್ಕೆ ಮಳೆ ಆಗಂಗಿಲ್ಲ ಮಳೆ ಯಾಕೆ ಆಗಂಗಿಲ್ಲ ಅಂತಂದ್ರ ಅಲ್ಲಿ ಗಿಡ ಮರಗಳು ಇರಂಗಿಲ್ಲ ಮೋಡಗಳನ್ನ ತಡೆದು ನಿಲ್ಲಿಸುವಂತಹ ಬೆಟ್ಟ ಪ್ರದೇಶಗಳು ಇರಂಗಿಲ್ಲ ಹಿಂಗಾಗಿ ಅಲ್ಲಿ ಮಳೆ ಆಗಂಗಿಲ್ಲ ಅಂತಂದ್ರೆ ಅಲ್ಲಿಯ ಒಂದು ವಾತಾವರಣ ಸಂಪೂರ್ಣವಾಗಿ ಒಣ ಪ್ರದೇಶವಾಗಿ ಬದಲಾವಣೆ ಆಗುವಂತಹದ್ದು ಪರಿವರ್ತನೆ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ ಈ ಮರುಭೂಮೀಕರಣ ಡೆಸರ್ಟಿಫಿಕೇಶನ್ ಅನ್ನುವಂಥದ್ದು ಏನದಲ್ಲ ಇದು ಬಹಳ ತೀವ್ರವಾಗಿ ಆಗ್ತಾ ಇರುವುದನ್ನ ವಿಜ್ಞಾನಿಗಳು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ನಾವೇನು ವಿಚಾರ ಮಾಡಿದ್ವಿ ಅರಣ್ಯೀಕರಣ ಮಾಡಬೇಕು ಅನ್ನುವಂಥದ್ದು ಗಿಡ ಹಚ್ಚಬೇಕು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಅರಣ್ಯ ಪ್ರದೇಶಗಳನ್ನ ನಾವು ನಿರ್ದಯವಾಗಿ ಕಡಿತಾ ಇರೋದ್ರಿಂದ ಅರಣ್ಯವನ್ನ ಕಡಿಮೆ ಮಾಡ್ತಾ ಇರೋದ್ರಿಂದ ಬರ್ತಾ 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 ಭೂಮಿ ಮೇಲಿನ ಪರಿಸರ ವ್ಯವಸ್ಥೆ ಈಕೋಸಿಸ್ಟಮ್ಗಳು ಏನಾಗ್ತಾ ಇದ್ದಾವೆ ಅವು ಮರುಭೂಮಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಮರುಭೂಮೀಕರಣ ತೀವ್ರವಾದಂತಹ ವೇಗದೊಳಗ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಒಂದು ಆತಂಕ ಭರಿತವಾದಂತಹ ಮಾತನ್ನ ವಿಜ್ಞಾನಿಗಳು ನಮಗ ಹೇಳ್ತಾ ಇದ್ದಾರೆ ಅದಕ್ಕ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಇದರ ವೇಗ ಬಹಳ ತೀವ್ರತೆಯನ್ನ ಪಡ್ಕೊಂಡಿದ್ದು ಇದರ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರ ಮಾಡಿ ಈ ಮರುಭೂಮೀಕರಣ ಆಗಲಾರದಂಗ ತಡೆಯುವುದಕ್ಕ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಆ ಮೂಲಕವಾಗಿ ನಮ್ಮ ವಾತಾವರಣದ ಸಮತೋಲನವನ್ನ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನೊಳಗ ಅನೇಕ ಯೋಜನೆಗಳನ್ನ ಮಾಡುತ್ತಾ ಇದ್ದಾರೆ ಆದ್ರೆ ವಿಶ್ವಸಂಸ್ಥೆ ಈಗಾಗಲೇ ನಮಗೆ ಸೂಚನೆ ಕೊಟ್ಟಿರುವುದರಿಂದ ಇದು ವೈಯಕ್ತಿಕ ಜವಾಬ್ದಾರಿ ಕೂಡ ಹೌದು ಅನ್ನೋದನ್ನ ನಾವು ಒಪ್ಕೊಂಡು ಈ ನಿಟ್ಟಿನೊಳಗ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಆದ್ಮೇಲೆ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಏಪ್ರಿಲ್ ಹತ್ತೊಂಬತ್ತರಿಂದ ಬರುವ ಮಂಗಳವಾರ ಏಪ್ರಿಲ್ ಇಪ್ಪತ್ತೈದರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕು ಒಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದು ಕೆಲವು ಜಿಲ್ಲೆಗಳಲ್ಲಿ ಒಂದೆರಡು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಒಂದ್ ವೇಳೆ ಇಂತಹ ಮಳೆಯ ವಾತಾವರಣ ನಿರ್ಮಾಣ ಆಯಿತು ಅಂತಂದ್ರೆ ಈ ಮಳೆಗಳ ಜೊತೆಗೆ ಗುಡುಗು ಮಿಂಚು ಸಿಡಿಲುಗಳು ಇರಬಹುದಾಗಿದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ತಜ್ಞರು ಇದ್ದಾರೆ ಇದರ ಬಗ್ಗೆ ತಾವು ಜಾಗೃತಿ ವಹಿಸಬೇಕು ಬಹುತೇಕ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ವಾರ ಪೂರ್ತಿ ಇರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ಬಿಸಿಲಿನ ಪ್ರಖರತೆ ಹೆಚ್ಚಾಗಬಹುದು ಮೋಡಗಳು ಸಹಿತ ಕಾಣಿಸಿಕೊಳ್ಳಬಹುದು ಕೆಲವೊಂದು ಕಡೆ ಮೋಡ ಮುಸುಕಿದ ವಾತಾವರಣ ಮೋಡ ಕವಿದಂತಹ ವಾತಾವರಣ ವಾತಾವರಣ ಇರಬಹುದು ಕೆಲವೊಮ್ಮೆ ಸೂರ್ಯ ಮತ್ತು ಮೋಡಗಳ ಕಣ್ಣಾಮುಚಾಲೆಯನ್ನ ಕೂಡ ನಾವು ನೋಡಬಹುದು ಗರಿಷ್ಠ ತಾಪಮಾನ ಕೆಲವು ಕಡೆಗಳಲ್ಲಿ ನಲವತ್ತಕ್ಕಿಂತ ಹೆಚ್ಚು ಹೋಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತು ತಿಳಿಸ್ತಾ ಇದ್ದಾರೆ ಕನಿಷ್ಠ ತಾಪಮಾನದೊಳಗೆ ಸಹಿತ ಏರಿಕೆ ಕಂಡು ಅದ ಇದು ಸ್ಥೂಲವಾಗಿ ಆಯಿತು ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಮತ್ತು ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ ಕಲಬುರಗಿ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತು ಗುರುವಾರ ಇಪ್ಪತ್ತು ಶನಿವಾರ ಇಪ್ಪತ್ತೆರಡು ರವಿವಾರ ಇಪ್ಪತ್ತ್ ಮೂರು ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಅಂದ್ರ ಈ ನಾಲ್ಕು ದಿವಸ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರುತ್ತದೆ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತು ಸೋಮವಾರ ಇಪ್ಪತ್ನಾಲ್ಕೇ ತಾರೀಕು ಮೂವತ್ತು ಮತ್ತು ಮಂಗಳವಾರ ಇಪ್ಪತ್ತೈದನೇ ತಾರೀಕು ಐವತ್ತೈದರಷ್ಟು ಅನ್ನುವಂತ ಸೂಚನೆ ಅದ ಕಲಬುರ್ಗಿ ಜಿಲ್ಲೆ ಒಳಗ ಶುಕ್ರವಾರ ಇಪ್ಪತ್ತೊಂದು ಸೋಮವಾರ ಇಪ್ಪತ್ನಾಲ್ಕು ಮತ್ತು ಮಂಗಳವಾರ ಇಪ್ಪತ್ತೈದು ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ ಗರಿಷ್ಠ ತಾಪಮಾನ ಕಲಬುರಗಿ ಜಿಲ್ಲೆ ಒಳಗ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಕನಿಷ್ಠ ತಾಪಮಾನ ಇಪ್ಪತ್ತೈದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಬೀದರ್ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತು ಗುರುವಾರ ಇಪ್ಪತ್ತು ಶನಿವಾರ ಇಪ್ಪತ್ತೆರಡು ರವಿವಾರ ಇಪ್ಪತ್ಮೂರು ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಅಂದ್ರೆ ಈ ನಾಲ್ಕು ದಿವಸ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ನಲವತ್ತು ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕು ಮೂವತ್ತೈದು ಮತ್ತು ಮಂಗಳವಾರ ಇಪ್ಪತ್ತೈದನೇ ತಾರೀಕು ಐವತ್ತೈದರಷ್ಟು ಅನ್ನುವಂತಹ ಸೂಚನೆ ಅದ ಶುಕ್ರವಾರ ಸೋಮವಾರ ಮಂಗಳವಾರ ಈ ಮೂರು ದಿವಸ ಬೀದರ್ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದ

ಬರ್ತದ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು ಗರಿಷ್ಠ ತಾಪಮಾನ ಮೂವತ್ತೊಂಬತ್ತರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೈದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು ರಾಯಚೂರು ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತರಿಂದ ಸೋಮವಾರ ಇಪ್ಪತ್ನಾಲ್ಕರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ ಹತ್ತರಷ್ಟು ಅನ್ನುವಂತಹ ಸೂಚನೆ ಅದ ಅಂದ್ರೆ ಈ ಆರು ದಿವಸ ಒಣ ಬಿಸಿಲಿನ ವಾತಾವರಣ ರಾಯಚೂರು ಜಿಲ್ಲೆ ಒಳಗ ಇರಬಹುದು ಇಪ್ಪತ್ತೈದೇ ತಾರೀಕು ಮಂಗಳವಾರ ಮಳೆಯ ಸಾಧ್ಯತೆಗಳು ಅದಾವ ಶೇಕಡಾ ನಲವತ್ತೈದರಷ್ಟು ಮಂಗಳವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯ ೇಳು ಅದಾವ ಅಂತೇಳಿ ತಿಳಿದು ಬರ್ತದ ಗರಿಷ್ಠ ತಾಪಮಾನ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೈದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ರಾಯಚೂರು ಜಿಲ್ಲೆ ಒಳಗ ಇರಬಹುದು ಇನ್ನ ವಿಜಯಪುರ ಕೊಪ್ಪಳ ಮತ್ತ ಬಾಗಲಕೋಟ್ ಜಿಲ್ಲೆಗಳಲ್ಲಿ ವಾರ ಪೂರ್ತಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಮಳೆಯಾಗುವಂತಹ ಸಾಧ್ಯತೆಗಳು ಈ ಮೂರು ಜಿಲ್ಲೆಗಳಲ್ಲಿ ಎಲ್ಲ ದಿವಸಗಳು ಶೇಕಡಾ ಹತ್ತರಷ್ಟು ಅನ್ನುವಂತಹ ಸೂಚನೆ ಅದ ಅಂತಂದ್ರೆ ಈಗಾಗಲೇ ತಮಗೆ ತಿಳಿಸಿದಾಗ ವಾರ ಪೂರ್ತಿ ಒಣ ಬಿಸಿಲಿನ ವಾತಾವರಣ ಇರ್ತದ ಆದರೂ ಕೂಡ ಮೋಡಗಳು ಕಾಣಿಸಿಕೊಳ್ಳಬಹುದು ಮೋಡ ಕವಿದ ವಾತಾವರಣ ಕೆಲವೊಮ್ಮೆ ಇದ್ರೆ ಮೋಡ ಮುಸುಕಿದ ವಾತಾವರಣ ಯಾವಾಗೂ ಒಮ್ಮೆ ಕಾಣಿಸಬಹುದು ಆದರೆ ಮಳೆಯ ಸಾಧ್ಯತೆಗಳು ಕೇವಲ ಹತ್ತರಷ್ಟು ಅನ್ನುವಂತಹ ಸೂಚನೆ ಅದ ಗರಿಷ್ಠ ತಾಪಮಾನ ವಿಜಯಪುರ ಜಿಲ್ಲೆ ಒಳಗ ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಕೊಪ್ಪಳ ಜಿಲ್ಲೆಯೊಳಗ ಗರಿಷ್ಠ ಮೂವತ್ತೊಂಬತ್ತರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಬಾಗಲಕೋಟ್ ಜಿಲ್ಲೆ ಒಳಗ ಮೂವತ್ತೊಂಬತ್ತರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ಇದ್ದಾರೆ ಯಾದಗಿರಿ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತರಿಂದ ಸೋಮವಾರ ಇಪ್ಪತ್ನಾಲ್ಕರ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಈ ಆರು ದಿವಸ ಒಣ ಬಿಸಿಲಿನ ವಾತಾವರಣ ಯಾದಗಿರಿ ಜಿಲ್ಲೆ ಒಳಗ ಇರಬಹುದು ಮಂಗಳವಾರ ಇಪ್ಪತ್ತೈದೇ ತಾರೀಕು ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ ಐವತ್ತರಷ್ಟು ಅದಾವ ಅಂತ ಹೇಳಿ ತಿಳಿದು ಬರ್ತದ ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ ಯಾದಗಿರಿ ಜಿಲ್ಲೆಯ ಒಳಗ ಗರಿಷ್ಠ ತಾಪಮಾನ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಕನಿಷ್ಠ ತಾಪಮಾನ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತು ಗುರುವಾರ ಇಪ್ಪತ್ತು ರವಿವಾರ ಇಪ್ಪತ್ಮೂರು ಮತ್ತು ಸೋಮವಾರ ಇಪ್ಪತ್ನಾಲ್ಕು ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಅಂತಂದ್ರೆ ಈ ನಾಲ್ಕು ದಿವಸ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಇಪ್ಪತ್ತೈದರಷ್ಟು ಶನಿವಾರ ಇಪ್ಪತ್ತೆರಡನೇ ತಾರೀಕು ಹದಿನೈದು ಮತ್ತ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಶೇಕಡಾ ನಲವತ್ತೈದರಷ್ಟು ಅನ್ನುವಂತಹ ಸೂಚನೆ ಅದ ಶುಕ್ರವಾರ ಇಪ್ಪತ್ತೊಂದು ಶನಿವಾರ ಇಪ್ಪತ್ತೆರಡು ಮತ್ತು ಮಂಗಳವಾರ ಇಪ್ಪತ್ತೈದು ಈ ಮೂರು ದಿವಸ ಬಳ್ಳಾರಿ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ ಬಳ್ಳಾರಿ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಕನಿಷ್ಠ ತಾಪಮಾನ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತರಿಂದ ಸೋಮವಾರ ಇಪ್ಪತ್ನಾಲ್ಕರ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಅಂದ್ರೆ ಈ ಎಲ್ಲ ದಿನ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ನಲವತ್ತರಷ್ಟು ಆ ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ ಆರು ದಿವಸಗಳು ಒಣ ಬಿಸಿಲಿನ ವಾತಾವರಣ ಇದ್ರೂ ಕೂಡ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು ಗರಿಷ್ಠ ತಾಪಮಾನ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತಾರರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದಾಗಿದೆ ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ ಹತ್ತೊಂಬತ್ತು ಗುರುವಾರ ಇಪ್ಪತ್ತು ಶನಿವಾರ ಇಪ್ಪತ್ತೆರಡು ರವಿವಾರ ಇಪ್ಪತ್ ಮೂರು ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಅಂದ್ರ ಒಣ ಬಿಸಿಲಿನ ವಾತಾವರಣ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೈದು ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕು ಮೂವತ್ತು ಮತ್ತೆ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಶೇಕಡಾ ಐವತ್ತರಷ್ಟು ಅನ್ನುವಂತಹ ಅದ ಈ ಮೂರು ದಿನಗಳು ಶುಕ್ರವಾರ ಇಪ್ಪತ್ತೊಂದು ಸೋಮವಾರ ಇಪ್ಪತ್ನಾಲ್ಕು ಮತ್ತೆ ಮಂಗಳವಾರ ಇಪ್ಪತ್ತೈದು ಜೈರಾಬಾದ್ ತಾಲೂಕು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು ಉಳಿದ ದಿನಗಳಲ್ಲಿ ಸಹಿತ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು ಮಳೆಯ ಜೊತೆಗೆ ಈ ಗುಡುಗು ಮಿಂಚುಗಳು ಇರಬಹುದಾಗಿದೆ ಅನ್ನುವಂತಹ ಸೂಚನೆ ಗಮನಿಸಬೇಕು ಗರಿಷ್ಠ ತಾಪಮಾನ ಝೀರಾಬಾದ್ ತಾಲೂಕಿನೊಳಗ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಇದು ಒಂದು ವಾರದ ಸವಿಸ್ತಾರವಾದಂತಹ ವಾತಾವರಣದ ವರ್ತನೆ ಬಗ್ಗೆ ಆಯಿತು ಇದು ಹತ್ತೊಂಬತ್ತರಿಂದ ಇಪ್ಪತ್ತೈದರ ತನಕ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು ಮುಂದಿನ ವಾರ ಅಂದ್ರ ಇಪ್ಪತ್ತಾರ ನಂತರ ಏನು ವಾರ ಬರ್ತದ ಆ ವಾರದೊಳಗ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಕೆಲವು ದಿವಸ ಮಳೆ ಸಾಧ್ಯತೆಗಳದಾವ ಕೆಲವೊಂದು ಕಡೆ ಚಲೋ ಮಳೆ ಸಾಧ್ಯತೆಗಳದಾವ ಸಾಧ್ಯತೆಗಳದಾವ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ ಅದಕ್ಕೆ ಈ ವಿಚಾರವನ್ನು ಕೂಡ ತಾವು ಗಮನದೊಳಗ ಇಡಬೇಕು ಏನಾದರೂ ತಾವು ಯೋಜನೆ ಮಾಡ್ತಾ ಇದ್ರಿ ಅಂತಂದ್ರ ಮುಂದಿನ ವಾರದು ಕೂಡ್ಕೊಂಡೇ ಈ ಸಲ ತಾವು ಯೋಜನೆ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಿ ನಮಗ ಅನಿಸ್ತದ ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಅದನ್ನ ಸ್ಥಾಪನೆ ಮಾಡಿಕೊಂಡು ಬಳಸುವುದಕ್ಕೆ ಗಮನ ಹಾರಿಸಬೇಕು ಅದ್ರ ಜೊತೆಗೆ ಉಳಿದಂಥ ಆಪ್ ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು ತಮ್ಮ ಸ್ನೇಹಿತರು ಬಂಧು ಬಳಗದವರಿಗೆ ಆಪ್ತರಿಗೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಇದೆ ಅಂತೇಳಿ ಅನ್ನುವಂತಹ ಮಾತನ್ನ ತಾವು ಅವರಿಗೆ ತಿಳಿಸಬೇಕು ಅದ್ರ ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನುವಂತ ವಿನಂತಿಯನ್ನು ಕೂಡ ತಾವು ಮಾಡ್ಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತ ಬೆಲ್ ಚಿಹ್ನೆಯನ್ನ ತಾವು ಕ್ಲಿಕ್ ಮಾಡಿದ್ರೆ ತಮಗೆ ನಾವು ಬಿಡುಗಡೆ ಮಾಡುವಂತ ವಿಡಿಯೋಗಳು ಕಾಲ ಕಾಲಕ್ಕೆ ತಮಗ ನೇರವಾಗಿ ಬಂದು ತಲುಪ್ತವ ಇನ್ನೂ ಅನೇಕ ಆಪ್ಗಳು ಲಭ್ಯ ಆದವಾ ಅವುಗಳನ್ನು ನೋಡಿಕೊಂಡು ತಾವು ಯಾವುದು ತಮಗೆ ಅನುಕೂಲ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಕೊಡಬೇಕು ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಅಂತ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು उत्तर ध्रुवदी दक्षिण ध्रुवकू चुम्बक गाडि